ನಾವು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಟ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರ್ದು, ಬಿಜೆಪಿಯಲ್ಲಿದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ. ಆದರೆ ಹೈಕೋರ್ಟ್ನಲ್ಲಿ ಕೆವಿಯೆಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ. ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ. ಯಾಕಂದರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದರು, ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು, ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು, ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೈಕೋರ್ಟ್ನಲ್ಲಿ ಕೆವಿಯೆಟ್ ಅನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ. ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ತುಂಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ. ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ, ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿ. ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ, ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ, ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹೇಳಿದರು. ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ, ಕುಟುಂಬದ ಕೈಗೆ ಸಿಕ್ಕಿಯನ್ನು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ, ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು. ಇನ್ನೊಂದು, ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು. ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ. ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದರೋ ಆವಾಗ ಕೆವಿಯೆಟ್ ಸಲ್ಲಿಸಿದ್ದಾರೆ ಈಗ ಈಶ್ವರಪ್ಪ, ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ. ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ, ಅಲ್ಲಿ ಮೋದಿ ಅವರ ಫೋಟೋ ಇದೆ. ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು. ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಇನ್ನು ಕಾರ್ಯಕರ್ತರ ಪರ ಕೈಜೋಡಿಸಿ ಮನವಿ ಮಾಡ್ತಿದ್ದೇನೆ, ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ, ಏನೇ ಸಮಸ್ಯೆ ಆಗಿದ್ದರೂ ಕೂಡ. ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. ಬಿಎಸ್ವೈ ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು, ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ. ಇದು ವಿಜಯೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಏನೇ ಮನಸ್ತಾಪಗಳಿದ್ರೂ ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು. ಏನೋ ಒಂದು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ. ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿಯಾದ ನಡೆ ಬೇಡ. ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ, ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು. ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಜನರನ್ನ ಭೇಟಿ ಆಗ್ತಿದ್ದಾರೆ, ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಜನನಾಯಕರನ್ನು, ಜೆ ಡಿ ಎಸ್ ನಾಯಕರುಗಳನ್ನು, ಎಲ್ಲರನ್ನು ಕೂಡ, ಅಂದರೆ ಅಲ್ಲಿ ಯಾರ್ಯಾರು ಅವರ ಭಾಳ ಆಪ್ತವಲಯದವರು ಇದ್ದಾರೆ, ಎಲ್ಲರನ್ನು ಕೂಡ ಮಾತನಾಡಿ, ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು. ಆದ್ದರಿಂದ ವಿಜಯೇಂದ್ರ ಅವರ ಮನವಿ ದಯವಿಟ್ಟು, ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ.
ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರ ರಾಘವೇಂದ್ರ ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವ್ರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮಾನ್ಯ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ.